ಅನುಶ್ರೀ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು, ಅದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಬಂದಿರುವಂಥದ್ದು. ಸದ್ಯ ಈ ಆರೋಪಿಯಾಗಿರುವಂಥ ಕಿಶನ್ ಅಮರ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಕೆಲಸ ಮಾಡುವ. ಯಾವ ರೀತಿಯ ಒಂದು ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಿಮ್ಮ ಹೆಸರು ಅನುಶ್ರೀ ಹೆಸರು ತಗಲಾಕಿಕೊಂಡಿರುವಂಥ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅನುಶ್ರೀ ಮತ್ತೆ ನಂದು ಏನು ಅಂಥದ್ದೇನು ಇದೇ ಇಲ್ಲ ನಮಗೆ. ಬಟ್ ಅವರು ನಾನು ಅವರಿಗೆ ಒಂದು 2009 ಒಂದು ಕೊರಿಯೋಗ್ರಫಿ ಮಾಡಿದ್ದೀನಿ ಅಷ್ಟೇ, ಬೇರೆ ಏನು ಇಲ್ಲ ಸರ್ ನಮ್ಮದು. ಮತ್ತೆ ಅವ್ರದ್ದು ಏನು ಪ್ಲ್ಯಾನ್ ಇಲ್ಲ. ಈಗ ಬೆಳಿಗ್ಗೆ ನ್ಯೂಸ್ ನೋಡೋಕೆ ನನಗೆ ಟೆನ್ಷನ್ ಆಯಿತು, ಯಾಕೆಂದರೆ ನಾನು ಇನ್ನು ಒಳ್ಳೆ ಇದರಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೇದಾಗಬೇಕು ಅಂತ ಇದೆ ಅಷ್ಟೇ. ಅನುಶ್ರೀ ಮತ್ತೆ ನನಗೆ ಅವ್ರದ್ದು ಏನು ಸಂಬಂಧ ಇಲ್ಲ ಸರ್. ಈ ವಿಷಯ ಯಾಕೆ ಇಷ್ಟು ಮಟ್ಟಿಗೆ ಬೆಳೆದ ಇಲ್ಲ ಸರ್, ಯಾರಿದ್ದಾರೆ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಯಾವ ರೀತಿಯ ಒಂದು ಟಚ್ ಅನುಶ್ರೀ ಜೊತೆ ಸಿಕ್ಕಿರುವಂಥದ್ದು, ಯಾವಾಗ ಸಿಕ್ಕಿರುವ ಅನುಶ್ರೀ ಸರ್? ಯಾವಾಗ ಅನುಶ್ರೀ ಅವರನ್ನು ನೀವು ಭೇಟಿಯಾಗಿರುವಂಥದ್ದು? ಮತ್ತು 2009 ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್ ಅವರಿಗೆ ಒಂದು ರಿಯಾಲಿಟಿ ಶೋ ಅಷ್ಟೇ, ಬೇರೆ ಏನು ಮಾಡಲಿಲ್ಲ ಸರ್. ಬೇರೆ ನಾವು ಪಾರ್ಟಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನೀವು ಪಾರ್ಟಿ ಮಾಡಿದರೆ 2007 ಮತ್ತು ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಅವರು ರಿಯಾಲಿಟಿ ಶೋ ಅಲ್ಲಿ ಇರುವಾಗ ಒಂದು ಅವರು ವಿನ್ ಆದ ಸಂದರ್ಭದಲ್ಲಿ ಪಾರ್ಟಿ ಮಾಡಿದ್ರೆ ಅಂತ ಆರೋಪ ಇರುವಂತಿಲ್ಲ ಸರ್. ಅದು ಪಾರ್ಟಿ ಅಲ್ಲ, ರೆಸ್ಟೋರೆಂಟ್ಗೆ ಹೋಗಿ ನಮಗೆ ಒಳ್ಳೆ ಡಿನ್ನರ್ ಕೊಟ್ಟಿದ್ದಾರೆ, ಅಲ್ಲಿಂದ ನಮಗೆ ಸ್ವಲ್ಪ ನಮಗೆ ಏನು ಅಮೌಂಟ್ ಕೊಡಬೇಕಿತ್ತು ಅದೆಲ್ಲ ಕೊಟ್ಟು ನಮ್ಮನ್ನು ಕಳಿಸಿ. ಡ್ರಗ್ ಪಾರ್ಟಿ ಮಾಡಿದ್ದೀರಾ? ಇಲ್ಲ, ಯಾವಾಗಲೂ ಮಾಡಲಿಲ್ಲ ನಾವು ಅನುಶ್ರೀ ಜೊತೆ, ಯಾವಾಗಲೂ ಮಾಡಿಲ್ಲ. ಈ ರೀತಿಯ ಹೆಸರು ಯಾಕೆ ಅನುಶ್ರೀ ಹೆಸರು ಗೊತ್ತಿಲ್ಲ, ಗೊತ್ತಿಲ್ಲ ನನಗೆ. ಯಾರಾದರೂ ಇದ್ರ ಹಿಂದೆ ಇದ್ದೀರಾ? ಗೊತ್ತಿಲ್ಲ, ಇರ್ಬೋದು, ಬಟ್ ನಂಗೆ ಗೊತ್ತಿಲ್ಲ ಯಾರು ಯಾಕೆ ಅಂತ. ನಂಗೆ ಗೊತ್ತಿಲ್ಲ ಸರ್, ನಾವಂದರೆ ಅವರು ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ನಾನು ಸಹ ಒಳ್ಳೆ ಇದರಲ್ಲಿ ಹೋಗ್ತಾ ಇದ್ದೆ. ಯಾರಾದರೂ ಇರ್ಬೋದು ನಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ, ಗೊತ್ತಿಲ್ಲ ನನಗೆ. ಅದು ನಿಮಗೆ 2007 ಆಗಿ 8 ಆಗಿರ್ಬೋದು, ಅದರ ನಂತರ ಅನುಶ್ರೀ ಅವರು ಸಿಕ್ಕಿದ್ರ ಮತ್ತೆ? ಇಲ್ಲ ಇಲ್ಲ ಸರ್, ಇಲ್ಲ. ಅವರು ಡ್ಯಾನ್ಸ್ ಕ್ಲಾಸ್ ಇನಾಗ್ರೇಷನ್ಗೆ ಬಂದಿದ್ರು, ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಇಲ್ಲ ಡ್ಯಾನ್ಸ್ ಕ್ಲಾಸ್ ಓಪನಿಂಗ್ ಇತ್ತು, ಅವರು ಗೆಸ್ಟ್ ಆಗಿದ್ರು, ನಾನು ಗೆಸ್ಟ್ ಆಗಿದ್ದು, ಅದೇ ಲಾಸ್ಟಲ್ಲಿ ಮೀಟ್ ಆಗಿರೋದು. ಅದು ಅದಕ್ಕಿಂತ ಮೇಲೆ ಯಾವಾಗಲೂ ಮೀಟ್ ಆಗಿಲ್ಲ ನಾವು. ಚಾರ್ಜ್ ಶೀಟಲ್ಲಿ ಇರುವಂಥ ಹೆಸರು ಅದರಲ್ಲಿ ಇರುವಂಥ ಉಲ್ಲೇಖ ವಿಷಯಗಳು ನಿಮಗೆ ಗೊತ್ತಿರಲಿಲ್ಲ? ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸರ್ ನಮಗೆ. ನಾನು ಅನುಶ್ರೀ ಬಗ್ಗೆ ಏನು ಮಾಹಿತಿ ಇದೆ ಅದು ನಾನು ಕೊಡಲಿಲ್ಲ ಸರ್, ಅದು ಬೇರೆ ಯಾರು ಕೊಟ್ಟಿರ್ಬೋದು ನಂಗೆ ಗೊತ್ತಿಲ್ಲ. ಅದರಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಉಲ್ಲೇಖ ಆಗಿರುವಂಥದ್ದು, ಅದರ ಬಗ್ಗೆ ಕೆಲವೊಂದು ನೀವು ಅದನ್ನು ಓದಿರಲಿಲ್ವಾ? ಅದರಲ್ಲಿ ಇರುವಂಥ ಸಹಿ ನಿಮ್ದಲ್ವಾ? ಇಲ್ಲ, ನಮ್ಗೆ ಗೊತ್ತಿಲ್ಲ ಸರ್ ಏನಂತ ಅದು ವಿಷಯ. ನಾನು ಅದು ಓದ್ಲಿಕ್ಕೆ ಹೋಗಿಲ್ಲ, ನಂಗೆ ಗೊತ್ತೇ ಇಲ್ಲ ಅಂತ ವಿಷಯ. ಇದಿಷ್ಟು ಕಿಶನ್ ಅಮರ್ ಅವರ ಮಾತಾಗಿರುವಂಥದ್ದು. ಅದರಲ್ಲಿರುವಂಥ ಚಾರ್ಜ್ ಶೀಟ್ನಲ್ಲಿರುವ ವಿಷಯ ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸದ್ಯ ಕಿಶನ್ ಅಮರ್ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಿಥುನ್ ಜೊತೆ ಪ್ರಜ್ವಲ್ ಅಮೀನ್, TV5 ಮಂಗಳೂರು.